ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಮತ್ತೊಂದು ಹುದ್ದೆಯ ವಿಷಯವಾಗಿ ಬಂದಿದ್ದೀನಿ. ಇದು ಕೂಡ ಪರ್ಮನೆಂಟ್ ಜಾಬ್ ಆಗಿರುತ್ತೆ ಮತ್ತು ಗೌರ್ಮೆಂಟ್ ಜಾಬ್ ಆಗಿರುತ್ತೆ. ನೋಡಿಲ್ಲಿ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ KSAT ಕರ್ನಾಟಕ ಸ್ಟೇಟ್ ಟ್ರಿಬ್ಯುನಲ್, ಇವ್ರ ಕಡೆಯಿಂದ ಒಂದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಸೊ ಇವ್ರ ಕಡೆಯಿಂದ ಒಂದು ನೇಮಕಾತಿ ಪ್ರಕಟಣೆ ಬಂದಿದೆ, KSAT ಅವ್ರ ಕಡೆಯಿಂದ ನೇಮಕಾತಿ ಪ್ರಕಟಣೆ. ಸೊ ಬನ್ನಿ ಈ ಒಂದು ಅಧಿಸೂಚನೆಯನ್ನು ಪೂರ್ಣವಾಗಿ ನೋಡ್ತಾ ಹೋಗೋಣ. ನೋಡಿಲ್ಲಿ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಬೆಂಗಳೂರು, ಬೆಳಗಾವಿ ಮತ್ತು ಕಲಬುರಗಿ ಪೀಠಗಳಲ್ಲಿ ಪ್ರಸ್ತುತ ಖಾಲಿ ಇರುವ, ನೋಡಿ ಯಾವ್ಯಾವುದು, ಬೆಂಗಳೂರು, ಬೆಳಗಾವಿ ಮತ್ತು ಕಲಬುರಗಿ ಪೀಠಗಳಲ್ಲಿ ಖಾಲಿ ಇರುವ ಉಳಿದ ವೃಂದ, ಮೂಲ ವೃಂದ ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳಿಗೆ ನೇಮಕವನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಹ ಅಭ್ಯರ್ಥಿಗಳಿಂದ ನೀವೊಂದು ನೇರ ನೇಮಕಾತಿ ಮೂಲಕ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹುದ್ದೆಗಳ ವಿವರ ಈ ರೀತಿಯಾಗಿದೆ. ಹುದ್ದೆ ಹಾಗೂ ಸಂಖ್ಯೆ, ಶೀಘ್ರ ಲಿಪಿಗಾರರು ಏಳು ಹುದ್ದೆಗಳಿಗೆ ಇಲ್ಲಿ ನೇಮಕವನ್ನು ಮಾಡ್ಕೊಳ್ತಾ ಇದ್ದಾರೆ. ಹುದ್ದೆಗಳ ವರ್ಗೀಕರಣ ಈ ರೀತಿಯಾಗಿದೆ. ಸಾಮಾನ್ಯ ಅರ್ಹತೆ ಒಂದು, ಇತರೆ ಒಂದು, ಮಹಿಳೆಗೆ ಒಂದು, ಗ್ರಾಮೀಣ ಒಂದು, ಈ ರೀತಿಯಾಗಿ ಒಟ್ಟು ಮೂರು ಹುದ್ದೆಗಳನ್ನು ಇಲ್ಲಿ ಕೊಡ್ತಾ ಇರತ್ತದ್ದು. ಪರಿಶಿಷ್ಟ ಜಾತಿಗೆ ಒಂದು ಹುದ್ದೆಯನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇತರೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಇರತ್ತೋ ಪರಿಶಿಷ್ಟ ಪಂಗಡ, ಇತರೆ ಒಂದು, ಪ್ರವರ್ಗ ಒಂದು, ಇತರೆ ಒಂದು, ಮತ್ತು ಪ್ರವರ್ಗ 2A ಒಂದು, ಈ ರೀತಿಯಾಗಿ ಒಟ್ಟು ಏಳು ಹುದ್ದೆಗಳಿಗೆ ಇಲ್ಲಿ ನೇಮಕವನ್ನು ಇಲ್ಲಿ ಮಾಡ್ಕೊಳ್ತಾ ಇರೋಂಥದ್ದು. ವಿಶೇಷ ಸೂಚನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಶೀಘ್ರ ಲಿಪಿಗಾರ ಹುದ್ದೆಗೆ ಅಂತಿಮವಾಗಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕರ್ನಾಟಕ ರಾಜ್ಯ ಆಡಳಿತ ಮಂಡಳಿಯು ಬೆಂಗಳೂರಿನ ಪ್ರಧಾನ ಪೀಠದಲ್ಲಾಗಲಿ, ಬೆಳಗಾವಿ ಅಥವಾ ಕಲಬುರಗಿ ಪೀಠದಲ್ಲಾಗಲಿ ನಿಯೋಜಿಸಬಹುದಾಗಿರುತ್ತದೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾಗಿ ನೀವು ನೋಡ್ಕೋಬೇಕು. ಮತ್ತು ನೋಡಿ, ವೇತನ ಶ್ರೇಣಿಗೆ ಬಂತು ಅಂತಂದರೆ 30,050 ಶುರುವಾಗುತ್ತೆ, 58,250 ಕೂಡ ಈ ಒಂದು ವೇತನ ಶ್ರೇಣಿ ಇರುವಂಥದ್ದು. ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆಗೆ ಬಂತು ಅಂತಂದರೆ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು ಕೆಳಗೊಂಡ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕದ್ದು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಕೊಡ್ತಾ ಇದ್ದಾರೆ. ಹೊಂದಿರಬೇಕು ಹಾಗೂ ಅರ್ಜಿ ಯ ನಿಗದಿತ ಅಂಕಣದಲ್ಲಿ ಸ್ಪಷ್ಟವಾಗಿ ನಮೂದಿಸಿರಬೇಕು ಹಾಗೂ ಅವುಗಳ ಒಂದೊಂದು ಛಾಯಾ ಫೋಟೋ ಪ್ರತಿಗಳನ್ನು ಅರ್ಜಿಯೊಂದಿಗೆ ಲಗತ್ತಿಸಬೇಕು ಅಂತ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಅವ್ರದ್ದೇ ಆದಂತಹ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇದೆ, ನಾನೇ ನಿಮಗೆ ತೋರಿಸ್ಕೊಡ್ತೀನಿ. ಅವ್ರದ್ದೇ ಆದಂಥ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟಲ್ಲಿ ನೀವು ಕ್ಲೀನಾಗಿ ನಿಮ್ಮ ಒಂದು ವಿದ್ಯಾರ್ಹತೆಯನ್ನು ಬರೆದು ಎಲ್ಲ ಒಂದು ವಿದ್ಯಾರ್ಹತೆ ಇರುವಂತಹ ಪ್ರತಿಗಳು ಅಂದರೆ ಜೆರಾಕ್ಸ್ ಕಾಪೀಸ್ಗಳಿಗೆ ಸೆಲ್ಫ್ ಅಟೆಸ್ಟ್ ಮಾಡಿ ನೀವು ಅದ್ರ ಜೊತೆಗೆ ಕಳಿಸ್ಕೊಡ್ಬೇಕಾಗುತ್ತೆ ಅಂತ ಭಾಳ ಮುಖ್ಯವಾಗಿ ನೋಡ್ಕೋಬೇಕು. ನೋಡಿ, ಇಲ್ಲಿ ಏನಾಗಿರಬೇಕು, SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿರಬೇಕು ಅಂತ ಕೂಡ ಕೊಡ್ತಾ ಇದ್ದಾರೆ. ಎರಡನೇದು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಯ ಬೆರಳಚ್ಚು ಪರೀಕ್ಷೆ ಸೀನಿಯರ್ ಗ್ರೇಡ್ ಹಾಗೂ ಆಂಗ್ಲ ಮತ್ತು ಕನ್ನಡ ಭಾಷೆಯ ಶೀಘ್ರಲಿಪಿ ಪ್ರೌಢ ದರ್ಜೆ ಸೀನಿಯರ್ ಗ್ರೇಡ್ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ನೋಡಿ, SSLC ಪರೀಕ್ಷೆಯಲ್ಲಿ ಪಾಸಾಗಿದರೆ ಸಾಕು, ಜೊತೆಗೆ ನೋಡಿ ಈ ಒಂದು ಪರೀಕ್ಷೆಗಳಲ್ಲಿ ಪಾಸಾಗಿರಬೇಕು. ಸೀನಿಯರ್ ಗ್ರೇಡ್ ಅಂತ ಕೇಳಿದ್ದಾರೆ ನೋಡಿ, ಸೀನಿಯರ್ ಗ್ರೇಡ್ ಪರೀಕ್ಷೆಗಳಲ್ಲಿ ಟೈಪಿಂಗ್ನಲ್ಲಿ ಪಾಸ್ ಆಗಿರುವಂಥದ್ದು ಬಹಳ ಮುಖ್ಯ. ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಬಂದು 31/1/2023 ಕೊನೆ ದಿನಾಂಕ ಆಗಿರುತ್ತೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನಂತರ ಬಂದ ಅರ್ಜಿಗಳನ್ನು ನೇರವಾಗಿ ತಿರಸ್ಕರಿಸಲಾಗುವುದು ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ನೋಡಿ, ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಬಂದು ಈ ರೀತಿಯಾಗಿರುತ್ತೆ. ನಾನು ನಿಮಗೆ ವೆಬ್ಸೈಟನ್ನು ಕೂಡ ತೋರಿಸ್ಕೊಡ್ತೀನಿ, ಅಪ್ಲಿಕೇಶನ್ ಫಾರಮ್ ಅನ್ನು ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, tribunal.ksat.karnataka.go.in ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಂದ ಉಳಿದ ಮೂಲ ವೃಂದಕ್ಕೆ ನಿಗದಿಪಡಿಸಿರುವ ಅರ್ಜಿಯನ್ನು ಮಾತ್ರ ಡೌನ್ಲೋಡ್ ಮಾಡತಕ್ಕದ್ದು ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಬ್ಯಾಕ್ಲಾಗ್ ಇರುವಂತಹ ಹುದ್ದೆಗಳಿಗೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಲ್ಲಿ ಅಪ್ಲೈ ಮಾಡೋದು ಅಂತ ಹೇಳಿ. ನೋಡಿಲಿ, ಅಥವಾ ಬೆರಳಚ್ಚು ಛಾಯಾ ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸಲ್ಪಡುವ ಅರ್ಜಿಗಳನ್ನು ತಿರುಗಿಸಲಾಗುವುದು. ನೋಡಿ, ಎಲ್ಲ ಜೆರಾಕ್ಸ್ ಕಾಪೀಸ್ನ ಕರೆಕ್ಟಾಗಿ ಹಾಕೊಡಿ. ನೋಡಿಲಿ, ಭರ್ತಿ ಮಾಡಿದ ಅರ್ಜಿಗಳನ್ನು ಯಾರಿಗೆ ಕಳಿಸ್ಕೊಡ್ಬೇಕು? ವಿಲೇಖನ ಅಧಿಕಾರಿಗಳು, ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ, ಕಂದಾಯ ಭವನ, 7ನೇ ಮಹಡಿ, ಕೆಂಪೇಗೌಡ ರಸ್ತೆ, ಬೆಂಗಳೂರು. ಇವರಿಗೆ ಅಂಚೆ ಮೂಲಕ ಅಥವಾ ಖುದ್ದಾಗಿ ಸಲ್ಲಿಸತಕ್ಕದ್ದು. ಇನ್ ಪರ್ಸನ್ ನೀವೇ ಖುದ್ದಾಗಿ ಹೋಗಿ ಕೊಡ್ಬೋದು ಅಥವಾ ಅಂಚೆ ಮೂಲಕ ಬೈ ಪೋಸ್ಟ್ ಆರ್ ಇನ್ ಪರ್ಸನ್, ಎರಡು ಮೂಲಕವನ್ನು ನೀವು ಕೊಡ್ಬೋದಾಗಿದೆ. ಮೊದಲನೇದಾಗಿ ಒಂದು ಅಡ್ರೆಸ್ಸನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಈ ಅಡ್ರೆಸ್ಸನ್ನು ನೀಟಾಗಿ ಬರೆದು ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಅರ್ಜಿ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆ ದಿನಾಂಕದ ಒಂದು ನಿಗದಿತ ಸಮಯದ ನಂತರ ಬಂದಿರುವ ಅರ್ಜಿಗಳನ್ನು ನೀವು ತಿಳಿಸಿ. ಓಕೆ, ಅದನ್ನೇ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಪಾಯಿಂಟು ಭಾಳನೇ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನ ನೀವು ನೋಡ್ಕೊಬೇಕಾಗಿರುತ್ತೆ. ಮತ್ತು ಮುಂದಿನವಾದಂತಹ ಒಂದು ಪ್ರಶ್ನೆ ಏನು ಅಂತಂದರೆ, ಸರ್ ಶುಲ್ಕ ಇಲ್ವಾ ಅಂತ ಹೇಳಿ. ಖಂಡಿತವಾಗ್ಲೂ ಶುಲ್ಕ ಮಾಡುವ ವಿಧಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ವಿನಾಯಿಸಿದೆ. ಅಂದರೆ ಪರಿಶಿಷ್ಟ ಜಾತಿ SC ST ಕ್ಯಾಟಗರಿ 1 ಮತ್ತು ಫಿಸಿಕಲ್ ಚಾಲೆಂಜ್ ಅವರಿಗೆ ಯಾವುದೇ ತರಹ ಒಂದು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇತರೆ ಪ್ರವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 150 150 ರೂಪಾಯಿ IPO DD ಮೂಲಕ. DD ತೊಗೊಳ್ಳೋದು ಬೆಸ್ಟು, ನ್ಯಾಷನಲ್ ಬ್ಯಾಂಕ್ಗಳಲ್ಲಿ DD ತಗೊಳ್ಳಿ. ಯಾರ ಹೆಸರಿಗೆ ಅಂತಂದರೆ, ರಿಜಿಸ್ಟ್ರಾರ್ KSAT 7th ಫ್ಲೋರ್, ಕಂದಾಯ ಭವನ, KG ರೋಡ್, ಬೆಂಗಳೂರು. ಇವರ ಪದನಾಮಕ್ಕೆ ಬೆಂಗಳೂರಿನಲ್ಲಿ ಸಂದಾಯವಾಗುವಂತೆ ಪೇಯಬಲ್ ಅಟ್ ಬೆಂಗಳೂರು, ಈ ರೀತಿಯಾಗಿ ನೀವು DD ತಗೊಂಡು ನೀವು ಕೊಡಬೇಕಾಗಿರುತ್ತೆ. ಓಕೆನಾ? ಇತರೆ ಪ್ರವರ್ಗ ಅಭ್ಯರ್ಥಿಗಳು SC ST
ಮತ್ತು ಕ್ಯಾಟಗರಿ 1 ಮತ್ತು ಫಿಸಿಕಲ್ ಚಾಲೆಂಜ್ ಅವರಿಗೆ ಯಾವುದೇ ತರಹದ ಒಂದು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಮಿಕ್ಕಿದವರೆಲ್ಲನೂ ಕೂಡ 150 ರೂಪಾಯಿ ಫೀಸನ್ನು ನೀವು ಕೊಡಬೇಕಾಗಿರುತ್ತೆ. ಮತ್ತು ನೋಡಿ, ವಯೋಮಿತಿಗೆ ಬಂತು ಅಂತಂದರೆ ಸಾಮಾನ್ಯ ವರ್ಗಕ್ಕೆ 35 ವರ್ಷ, ಪರಿಶಿಷ್ಟ ಜಾತಿಗೆ 40 ವರ್ಷ, 2A 2B 3A 3B ಮೂವತ್ತೆಂಟು ವರ್ಷವನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಬಹಳ ಮುಖ್ಯವಾಗಿ ಇದನ್ನು ನೀವು ನೋಡ್ಕೊಬೇಕಾಗಿರುತ್ತೆ. ಸೊ ನೋಡಿ, ಆಯ್ಕೆ ವಿಧಾನ ಯಾವ ರೀತಿಯಾಗಿದೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ನಿಯಮಗಳಂತೆ ಮತ್ತು ಅದರಡಿ ಕಾಲಕಾಲಕ್ಕೆ ಮಾಡಲಾಗುವ ತಿದ್ದುಪಡಿಯ ಪ್ರಕಾರ ಅಭ್ಯರ್ಥಿಗಳು ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ಪಡೆದ ಶೇಕಡಾವಾರು ಅಂಕ. ಓಕೆನಾ, ನೋಡಿ ಇಲ್ಲಿ ಅಭ್ಯರ್ಥಿಯು ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ಪಡೆದ ಶೇಕಡ ಒಟ್ಟು ಅಂಕಗಳ ಸರಾಸರಿ ಆಧಾರದ ಮೇಲೆ ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನ್ವಯ ಆಯ್ಕೆ ಸಮಿತಿಯು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿದೆ ಅಂತ ಕೂಡ ಅಲ್ಲಿ ಕೊಡ್ತಾ ಇದ್ದಾರೆ. ತದನಂತರ ನೇಮಕಾತಿ ಪ್ರಾಧಿಕಾರದ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಆಡಳಿತ ಮಂಡಳಿ ಇವರು ಆಯ್ಕೆಯಾದ ಅಭ್ಯರ್ಥಿಗಳನ್ನು ಎಲ್ಲ ವಿಧಾನದಲ್ಲೂ ನೇಮಕಾತಿಗೆ ಅರ್ಹರು ಎಂಬ ಬಗ್ಗೆ ತೃಪ್ತಿ ಹೊಂದಿದ ನಂತರ ಅವರನ್ನು ನೇಮಕಾತಿ ಪರಿಗಣಿಸಲಾಗುವುದು. ಬಹಳ ಮುಖ್ಯವಾಗಿ ನೋಡ್ತಾ ಇಲ್ಲ, ಅವರೇ ಮಾಡುವಂತಹ ಒಂದು ಯಾವುದೇ ಪರೀಕ್ಷೆ ಬಗ್ಗೆ ಅವರು ಹೇಳ್ತಾ ಇಲ್ಲ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅಭ್ಯರ್ಥಿಯು ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ಪಡೆದ ಶೇಕಡ ಒಟ್ಟು ಅಂಕಗಳ ಸರಾಸರಿ ಆಧಾರದ ಮೇಲೆ ಮತ್ತು ವಯೋಮಿತಿ ಆಧಾರದ ಮೇಲೆ ಈ ಒಂದು ನೇಮಕ ಅಂತ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು. ಖಂಡಿತವಾಗ್ಲೂ ಎರಡು ನೇಮಕಾತಿ ವಿಧಾನದ ಪ್ರಕಾರ ಅವರು ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ಇತ್ತೀಚಿನ ಭಾವಚಿತ್ರ ಸಹಿತ ನಾನು ಅಲ್ಲಿ ಹೇಳಿದಂಗೆ ಈ ಒಂದು DDA ಬಗ್ಗೆ ಕೊಡ್ತಾ ಇದ್ದಾರೆ, DD ಬಗ್ಗೆ ಮತ್ತೊಮ್ಮೆ ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತು ಇಲ್ಲಿ ಕೆಲವೊಂದು ಸರ್ಟಿಫಿಕೇಟ್ ಫಾರ್ಮ್ಯಾಟ್ಸ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಒಂದು ಸರ್ಟಿಫಿಕೇಟ್ ಫಾರ್ಮ್ಯಾಟ್ಸ್ಗಳನ್ನು ನೀವು ನೋಡ್ಕೊಬೇಕಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ಮುಂದಿನ ಒಂದು ಮೀಸಲಾತಿಗೆ ಹೋಗೋಣ. ನೋಡಿ, ಮುಂದಿನ ಒಂದು ಮೀಸಲಾತಿ ಇದೇ ರೀತಿಯಾಗಿ ಕೊಡ್ತಾ ಇರುವಂಥದ್ದು ಮುಂದಿನ ಒಂದು ಮೀಸಲಾತಿ. ಸೊ ಮುಂದಿನ ಮೀಸಲಾತಿ ಕೂಡ ಕೊಡ್ತಾ ಇದ್ದಾರೆ, ಸ್ಥಳೀಯ ವೃಂದ ಹೈದರಾಬಾದ್ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ವೃಂದಕ್ಕೂ ಕೂಡ ಒಂದು ಶೀಘ್ರ ಲಿಪ್ರಗಾರಿ ಹುದ್ದೆಗೆ ಒಂದು ಉದ್ಯೋಗವನ್ನು ಭರ್ತಿ ಮಾಡ್ತಾ ಇದ್ದಾರೆ. ನೋಡಿ, ಈ ರೀತಿಯಾಗಿದೆ, ಹುದ್ದೆಗಳ ಸಂಖ್ಯೆ ಒಂದು ಅಂತ ಹೇಳಿ ಇವರು ಕೂಡ ಒಂದು ಮೀಸಲಾತಿಯನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು. ಸೊ ಖಂಡಿತವಾಗ್ಲೂ ಅವರು ಕೂಡ ಇದನ್ನು ನೀವು ನೋಡ್ಕೊಬೇಕಾಗಿರುತ್ತೆ. ಶೈಕ್ಷಣಿಕ ವಿದ್ಯಾರ್ಥಿ ಎಲ್ಲವನ್ನೂ ಕೂಡ ಸೇಮ್ ಇರುತ್ತೆ, SSLC ತೇರ್ಗಡೆ ಆಗಿರಬೇಕು ಮತ್ತು ಸೀನಿಯರ್ ಗ್ರೇಡ್ನಲ್ಲಿ ಪಾಸ್ ಆಗಿರುವಂಥದ್ದು. ಇವ್ರಿಗೂ ಕೂಡ 31/1/2023 ಕೊನೆ ದಿನಾಂಕ ಆಗಿರುತ್ತೆ. ವೆಬ್ಸೈಟ್ ಬಂದು ಈ ರೀತಿಯಾಗಿ ಕೊಡ್ತಾ ಇದ್ದಾರೆ. ಈ ಒಂದು ಬಹಳ ಮುಖ್ಯವಾಗಿ ನೀವು ನೋಡ್ಕೊಬೇಕಾಗಿರುತ್ತೆ. ನೋಡಿ, ಭರ್ತಿ ಮಾಡಿದ ಅರ್ಜಿಗಳನ್ನು ಇವರು ಕೂಡ ವಿಲೇಖನ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಆಡಳಿತ ಮಂಡಳಿ ಇವರಿಗೆ ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಕೆಂಪೇಗೌಡ ರಸ್ತೆ, ಬೆಂಗಳೂರು 5600 ಅಂತ ಹೇಳಿ ಕೂಡ ಇಲ್ಲಿ ಕೊಡ್ತಾ ಇರೋಂಥದ್ದು. ನೋಡಿ, ಅರ್ಜಿ ಶುಲ್ಕ ವಿನಾಯಿತಿಸ್ ಇದೆ. ಸೊ ಇವರಿಗೆ ಯಾವುದೇ ತರಹದ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ. ಇದೊಂದು ಚೇಂಜಸ್ ಇದೆ, ನೋಡ್ಕೊಳ್ತಾ ಇರಲ್ಲ, ಯಾವುದೇ ತರಹ ಅರ್ಜಿ ಶುಲ್ಕ ಇರೋದಿಲ್ಲ. ವಯೋಮಿತಿಗೆ ಬಂತು ಅಂತಂದರೆ ಕನಿಷ್ಠ 18 ವರ್ಷ ಕೊಡ್ತಾ ಇದ್ದಾರೆ, ಮತ್ತು 40 ವರ್ಷಗಳ ಗರಿಷ್ಠ ವಯೋಮಿತಿ. ಇವರಿಗೆ 40 ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು ನೀವು ಇದನ್ನ ನೋಡ್ಕೊಬೇಕಾಗಿರುತ್ತೆ ಬಹಳ ಮುಖ್ಯವಾಗಿ. ಮತ್ತು ನೋಡಿ, ಇವರು ಕೂಡ ಯಾವ ರೀತಿಯಾಗಿ ಆಯ್ಕೆ ವಿಧಾನ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ನೋಡಿ, ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ಪಡೆದ ಶೇಕಡ ಒಟ್ಟು ಅಂಕಗಳ ಸರಾಸರಿ ಆಧಾರದ ಮೇಲೆ ಮತ್ತು ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನುಸಾರ ಈ ಒಂದು ಆಯ್ಕೆ ಮಾಡಲಾಗುವುದು ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಖಂಡಿತವಾಗ್ಲೂ ನೀವೇನು ಮಾಡ್ಬೋದು, ನಿಮ್ಮ ಒಂದು ಅಪ್ಲಿಕೇಶನನ್ನು ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗುತ್ತೆ. ಬನ್ನಿ, ವೆಬ್ಸೈಟನ್ನು ಕೂಡ ಒಂದ್ಸರಿ ತೋರಿಸ್ಕೊಟ್ಬಿಡ್ತೀನಿ. ನೋಡಿ, ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ KSAT.Karnataka.DU ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೋಟಿಫಿಕೇಶನಲ್ಲಿ ರೆಕ್ರೂಟ್ಮೆಂಟ್ಸ್ ಅಂತ ಇದೆ, ಇಲ್ಲಿ ಬಂದ ತಕ್ಷಣ ನಿಮಗೆ ಇಲ್ಲಿ ಸಿಗುವಂಥದ್ದು. ನೋಡಿ, ಇಲ್ಲಿ ಪೋಸ್ಟ್ ಆಫ್ ಸ್ಟೆನೋಗ್ರಾಫರ್ ಫಾರ್ RPC ಅಂತಂದರೆ ಉಳಿದವರು ಹೈದರಾಬಾದ್ ಕರ್ನಾಟಕದವರನ್ನು ಬಿಟ್ಟು ಉಳಿದವರು ಏನಿರ್ತೀರ ಅದನ್ನು ಈ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಇಲ್ಲಿ ಸಿಗುತ್ತೆ, ಅಧಿಸೂಚನೆ ಇಲ್ಲಿ ಸಿಗುವಂಥದ್ದು. ನೋಡಿ, ಈ ಒಂದು ಅಧಿಸೂಚನೆ ನಿಮಗೆ ಇಲ್ಲಿ ಸಿಗುತ್ತೆ. ನೋಡಿ, ಈ ಒಂದು ಅಪ್ಲಿಕೇಶನ್ ಫಾರಮ್ಮು ಈ ರೀತಿಯಾಗಿದೆ, ನೀವು ನೋಡ್ತಾ ಇದ್ದೀರಲ್ಲ, ಅಪ್ಲಿಕೇಶನ್ ಫಾರಮ್ಮು ಈ ರೀತಿಯಾಗಿ ನಿಮಗೆ ಸಿಗುವಂಥದ್ದು. ಭಾವಚಿತ್ರವನ್ನು ಹಾಕಬೇಕು, ಎಲ್ಲ ಸರ್ಟಿಫಿಕೇಟನ್ನು ಕಳಿಸ್ಕೊಡ್ಬೇಕಾದ್ರೆ ಎಲ್ಲವನ್ನು ಸೆಲ್ಫ್ ಅಟೆಸ್ಟ್ ಮಾಡಿ ಕಳಿಸಿ. ನೋಡಿ, ಇಲ್ಲಿ ಅಭ್ಯರ್ಥಿಯ ಹೆಸರು, ತಾಯಿ ಹೆಸರು, ಈ ರೀತಿಯಾಗಿ ಅಪ್ಲಿಕೇಶನ್ ಫಾರಮನ್ನು ಕೊಟ್ಟಿದ್ದಾರೆ. ಈ ಒಂದು ಅಪ್ಲಿಕೇಶನ್ ಫಾರಮನ್ನು ನೀಟಾಗಿ ಫಿಲ್ ಮಾಡಿ ನೀವೇನು ಮಾಡಬೇಕು, ಪೋಸ್ಟ್ ಮಾಡ್ಬೋದು ಅಥವಾ ನೀವೇ ಸ್ವತಃ ಹೋಗಿ ಅಲ್ಲಿ ಕೊಡ್ಬೋದಾಗಿದೆ. ಓಕೆನಾ, ನೆಕ್ಸ್ಟು ಹೈದರಾಬಾದ್ ಕರ್ನಾಟಕದವರು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಅವರು ಕೂಡ ಒಂದು ಸಪ್ರೇಟ್ ಅಪ್ಲಿಕೇಶನ್ ಫಾರಮ್ ಇದೆ, ಅವ್ರಿಗೆ ಇಲ್ಲಿ ಅಪ್ಲಿಕೇಶನ್ ಫಾರಮ್ ಸಿಗುವಂಥದ್ದು. ಸಪ್ರೇಟ್ ಅಪ್ಲಿಕೇಶನ್ ಫಾರಮು, ಸಪ್ರೇಟ್ ಅಧಿಸೂಚನೆ ಅವ್ರಿಗೆ ಕೊಟ್ಟಿರುವಂಥದ್ದು. ಅವರು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ವೃಂದದ ಶೀಘ್ರ ಲಿಪಿಗಾರರ ಹುದ್ದೆಗೆ ಅಂತ ಹೇಳಿ ಅವರು ಇಲ್ಲಿ ಫಿಲ್ ಮಾಡುವಂಥದ್ದು ಈ ಒಂದು ಅಪ್ಲಿಕೇಶನ್ ಫಾರಮ್. ಸೊ ಅಪ್ಲಿಕೇಶನ್ ಫಾರಮನ್ನು ಕರೆಕ್ಟಾಗಿ ನೋಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಸೊ ನಿಮಗೆ ಯಾವುದು ಸೂಕ್ತನೋ ಅದನ್ನು ಮಾತ್ರ ಫಿಲ್ ಮಾಡಿ ನೀವು ಪೋಸ್ಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ರಿಗೂ, ಒಳ್ಳೆಯದಾಗಲಿ, ಬಾಯ್.